ಪುಟ್ಟಕನ ಮಗಳು ಒಂದು ವಿಭಿನ್ನವಾದಂಥ ಸೀರಿಯಲ್ ಆಗಿದೆ ಈ ಸೀರಿಯಲ್ಗೆ ಯಾವ ರೀತಿಯಾದಂಥ ಕ್ರೇಜ್ ಇದೆ ಅನ್ನೋದು ನಿಮಗೇನು ಹೊಸದಾಗಿ ಹೇಳಬೇಕಾಗಿಲ್ಲ ಯಾವಾಗಲೂ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಸ್ಥಾನವನ್ನೇ ಪಡ್ಕೊಳ್ತಾ ಇರತ್ತೆ ಈ ಸೀರಿಯಲ್ ಪ್ರಾರಂಭ ಆದ ದಿನದಿಂದ ಇಲ್ಲಿಯವರೆಗೂ ಕೂಡ ಪುಟ್ಟಕ್ಕನ ಮಕ್ಕಳು ಟಾಪ್ ಒನ್ ಸ್ಥಾನದಲ್ಲೇ ಇದೆ ಟಾಪ್ ಒನ್ ಸ್ಥಾನವನ್ನೇ ಪಡ್ಕೊಂಡು ಮುನ್ನುಗ್ತಾ ಇದೆ ಅಂತ ಯೋಚನೆ ಮಾಡಿ ಈ ಸೀರಿಯಲ್ನ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ಒಮ್ಮಶ್ರೀ ಅಭಿನಯ ಹಾಗೆಯೇ ಆ ಸೀರಿಯಲ್ನಲ್ಲಿ ಬರುವಂಥ ಎಲ್ಲ ಪಾತ್ರವರ್ಗಗಳ ವಿಭಿನ್ನವಾದಂಥ ಪಾತ್ರ ಇದಲ್ಲಿ ಕೂಡ ಜನರಿಗೆ ಹತ್ತಿರವಾಗಿದೆ ಆ ಕಾರಣಕ್ಕಾಗಿಯೇ ಟಿ ಆರ್ ಪಿಯಲ್ಲಿ ಅಗ್ರ ಸ್ಥಾನವನ್ನು ಪಡ್ಕೊಂಡಿದೆ ಇಂಥ ಸೀರಿಯಲ್ನಲ್ಲಿ ಒಂದು ಮೇಜರ್ ಬದಲಾವಣೆ ಅಂತಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ ಯಾಕೆ ಬೇಕು ಈ ಬದಲಾವಣೆ ಅಂತ ಅನಿಸುತ್ತೆ ಎಸ್ ಆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಪುತ್ರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಧಾರಿ ಪುಟ್ಟಕ್ಕ ಅಂದರೆ ಉಮಶ್ರಿನಿ ಅದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಪ್ರಮುಖವಾದಂತ ಪಾತ್ರ ಅಂತ ಅದು ಸ್ನೇಹ ಹೌದು ಸ್ನೇಹ ಈ ಸೀರಿಯಲ್ನ ನವ ಹೀರೋ ಇನ್ ಅಂತ ಅಂದರೆ ಅಥವಾ ಯುವ ಹೀರೋ ಇನ್ ಅಂತ ಅಂದರೆ ಪುಟ್ಟಕ್ಕನ ಪಾತ್ರದ ಜೊತೆ ಜೊತೆಗೆ ಸಾಗುವಂಥ ಒಂದು ಮೇನ್ ಪಾತ್ರದಲ್ಲಿ ಸ್ನೇಹ ಪಾತ್ರ ಕೂಡ ಒಂದು ಸ್ನೇಹ ಚೆನ್ನಾಗಿ ಅಭಿನಯ ಮಾಡ್ತಾರೆ ಸಂಜನಾ ಅವರಿಗೆ ಈ ಪಾತ್ರ ಸಿಕ್ಕಿದ್ದು ಖುಷಿ ಇದೆ ಅನ್ನೋದನ್ನು ಸಂಜನಾ ಬಹಳಷ್ಟು ಬಾರಿ ಹೇಳಿಕೊಂಡಿದ್ದಾರೆ ನನಗೆ ಈ ಪಾತ್ರ ಸಿಕ್ಕಿದ್ರಿಂದಲೇ ಎಲ್ಲರೂ ನನ್ನನ್ನು ಇವತ್ತು ಸ್ನೇಹ ಸ್ನೇಹ ಅಂತ ಪ್ರೀತಿಯಿಂದ ಗುರುತಿಸ್ತಾ ಇದ್ದಾರೆ ಅಥವಾ ಇಂಡಸ್ಟ್ರಿಯಲ್ಲಿ ನಾನೊಂದೊಳ್ಳೆ ಹೆಸರನ್ನು ಮಾಡೋದಕ್ಕೂ ಕೂಡ ಕಾರಣವಾಗಿದೆ ಆ ಕಾರಣಕ್ಕಾಗಿ ನಾನು ಈ ಪಾತ್ರವನ್ನು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತೀನಿ ಅಂತ ಸ್ನೇಹ ಅಂದ್ರೆ ಸಂಜನಾ ಹೇಳ್ತಾನೆ ಇರ್ತಾರೆ ಸಂಜನಾ ಕೆ ಬೇರೆ ಬೇರೆ ಸೀರಿಯಲ್ಗಳು ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಸಿನಿಮಾಗಳಿಂದ ಆಫರ್ಗಳು ಬರ್ತಾ ಇದೆ ಇನ್ನು ತೆಲುಗು ತಮಿಳು ಈ ಇಂಡಸ್ಟ್ರಿಯಿಂದಲೂ ಕೂಡ ಅಭಿನಯಿಸೋಕೆ ಅಂತ ಆಫರ್ಗಳು ಬರ್ತಾ ಇದೆ ಆದ್ರೆ ಸ್ನೇಹ ಎಲ್ಲಿ ಮಾತ್ರ ಅಭಿನಯಿಸ್ತಾ ಇದ್ರು ಒಂದೆರಡು ಸಿನಿಮಾಗಳನ್ನ ಕೂಡ ಒಪ್ಕೊಂಡಿದ್ರು ಇಂತಹ ಸ್ನೇಹಗೆ ಒಂದಷ್ಟು ಕ್ರೇಜ್ ಕೂಡ ಇದೆ ಫ್ಯಾನ್ ಫಾಲೋವಿಂಗ್ ಕೂಡ ಇದೆ ಇವತ್ತಿಗೂ ಸಂಜನಾ ಅಂತ ಅಂದರೆ ತುಂಬ ಜನಕ್ಕೆ ಇಷ್ಟ ಇದೆ ಆದರೆ ಇದೀಗ ಸಂಜನಾ ಅಂದರೆ ಸ್ನೇಹನನ್ನೇ ಬದಲು ಮಾಡ್ತಾ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಹೌದು ಯಾಕಂದರೆ ಈ ಸೀರಿಯಲ್ನ ನಿರ್ದೇಶಕ ಆರೂರು ಜಗದೇಶ ಈ ಹಿಂದೆ ಜೊತೆ ಜೊತೆಯಲ್ಲಿ ಸೀರಿಯಲ್ನ ನಿರ್ದೇಶಕರು ಕೂಡ ಅವರೇ ಆಗಿದ್ರು ಅಲ್ಲೂ ಕೂಡ ಮೇನ್ ಪಾತ್ರಧಾರಿ ಆಗಿದ್ರು ಅನಿರುದ್ಧ ಅನ್ನುವಂಥ ಪಾತ್ರವನ್ನೇ ಬದಲು ಮಾಡಿದ್ರು ಈ ಆರೂರು ಜಗದೇಶ್ ಅದು ಯಾವ ಕಾರಣಕ್ಕೆ ಏನು ಅನ್ನೋದು ಇಲ್ಲಿವರೆಗೂ ಕ್ಲಾರಿಟಿ ಸಿಗಲೇ ಇಲ್ಲ ಒಂದಷ್ಟು ಭಿನ್ನಾಭಿಪ್ರಾಯ ಒಂದಷ್ಟು ಜಗಳ ಇತ್ತು ಅನ್ನೋದು ಗೊತ್ತಾಗಿತ್ತು ಅನಿರುದ್ಧ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದರು ಅವರು ಕರೆಕ್ಟಾಗಿ ಸೆಟ್ಟಿಗೆ ಬರಲ್ಲ ಸೆಟ್ಟಿಗೆ ಬಂದಾಗ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಾರೆ ಎಲ್ಲರ ಜೊತೆಗೂ ಬೆರೆಯೋದಿಲ್ಲ ಹೇಗ್ ಬೇಕೋ ಹಾಗೆ ಮಾತಾಡ್ತಾರೆ ಆ ಕಾರಣಕ್ಕಾಗಿ ನಾವು ಅನಿರುದ್ಧ ಅವರನ್ನು ಬದಲು ಮಾಡ್ತಾ ಇದ್ದೀವಿ ಅಂತ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ ಈ ಸೀರಿಯಲ್ನ ಮೇನ್ ಪಾತ್ರಧಾರಿಗೆ ಅನಿರುದ್ಧ ಆಗಿದ್ರು ಅಂತ ಅನಿರುದ್ಧ ಅವರನ್ನೇ ತಲೆ ಕೆಡಿಸಿಕೊಳ್ಳದೆ ಬದಲು ಮಾಡಿಬಿಡ್ತಾರೆ ಇದು ತುಂಬ ಜನಕ್ಕೆ ಸಮಸ್ಯೆ ಆಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಆ ಜೊತೆ ಜೊತೆಯಲ್ಲಿ ಸೀರಿಯಲ್ ಅನಿರುದ್ಧ ಅವರ ಬದಲಾವಣೆ ಆದ ನಂತರ ಓಡೋದೇ ಇಲ್ಲ ಸೀರಿಯಲ್ ಯಾರೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಎಲ್ಲ ಅನಿರುದ್ಧ ಅವರೇ ಕ್ರಿಕ್ಟು ಅಂತ ಹೇಳೋಕೆ ಶುರು ಮಾಡ್ತಾರೆ ಚೆನ್ನಾಗಿದ್ದಂಥ ಸೀರಿಯಲ್ ಟಾಪ್ ಒನ್ನಲ್ಲಿ ಇದ್ದಂಥ ಸೀರಿಯಲ್ ಅನಿರುದ್ಧ ಅಂದರೆ ಪ್ರಮುಖ ಪಾತ್ರಧಾರಿಗೆ ಬದಲಾಗ್ತಾ ಇದ್ದ ಹಾಗೆಯೇ ಆ ಸೀರಿಯಲ್ ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೈವ್ ಟಾಪ್ ಟಾಪ್ ಸಿಕ್ಸಿಗೂ ಕೂಡ ಬಂದು ನಿಂತ್ಕೊಂಡು ಬಿಡುತ್ತೆ ಆ ನಂತರ ಆ ಸೀರಿಯಲನ್ನು ಬೇಕೋ ಹಾಗೆ ಕಥೆಯುಂಡು ಮಾಡಿ ಆ ಕಥೆಯನ್ನು ಮುಗಿಸೇ ಬಿಡ್ತಾರೆ ಸೊ ಆ ಥರದೊಂದು ವ್ಯಕ್ತಿತ್ವ ಆರೂರು ಜಗದೀಶ್ ಇಟ್ಕೊಂಡಿದ್ದಾರೆ ಅದು ಯಾವ ಪ್ರಾಬ್ಲಮೋ ಏನು ಸಮಸ್ಯೆನೋ ಅಥವಾ ಅನಿರುದ್ಧ ಮೈಂಡಲ್ಲಿ ಏನು ಓಡ್ತಾ ಇರುತ್ತೋ ಅದೇನೋ ಗೊತ್ತಿಲ್ಲ ಸೊ ಇಂಥ ಅನಿರುದ್ಧ ಅವರನ್ನೇ ಬದಲು ಮಾಡಿದಂಥ ಆರೂರು ಜಗದೀಶ್ ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಮೇನ್ ಪಾತ್ರವನ್ನು ಮಾಡ್ತಾರೆ ಸಂಜನಾ ಅವರನ್ನು ಕೂಡ ಬದಲು ಮಾಡ್ತಾರೆ ಅನ್ನುವಂತ ವಿಚಾರ ವೈರಲ್ ಆಗ್ತಾ ಇರೋದು ಯಾಕೆ ವೈರಲ್ ಆಗ್ತಾ ಇದೆ ನಿಜವಾಗ್ಲು ಕೂಡ ಬದಲು ಮಾಡ್ತಾ ಇದ್ದಾರಾ ಅಂತದ್ ಏನಾಗ್ಬಿಡ್ತು ಬದಲು ಮಾಡುವಂತದ್ ಏನಾಗಿದೆ ನಿಜವಾಗ್ಲು ಬದಲಾದ್ರೆ ಆ ಪಾತ್ರವನ್ನ ಯಾರು ಮಾಡ್ತಾರೆ ಅನ್ನೋದು ಅನುಮಾನ ಸೊ ಈ ಅನುಮಾನ ಹುಟ್ಕೊಂಡಿದ್ ಯಾಕೆ ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತೀವಿ ಈಗ ಸೀರಿಯಲ್ನಲ್ಲಿ ಸ್ನೇಹ ದೆಹಲಿಗೆ ಹೊರಟಿದ್ದಾಳೆ ದೆಹಲಿಗೆ ಹೋಗ್ಬಿಟ್ಟಿದ್ದಾಳೆ ಐ ಎ ಎಸ್ ಮಾಡ್ತಾ ಇದ್ದಂತ ಸ್ನೇಹ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಅಥವಾ ಟ್ರೈನಿಂಗಿಗೋ ಅಂತ ದೆಹಲಿಗೆ ಕಳಿಸಿದ್ದಾರೆ ಆ್ಯಕ್ಚುಲಾಗಿ ಈ ದೆಹಲಿಗೆ ಕಳಿಸಿದ್ರ ಪ್ಲಾನ್ ಹಿಂದೆನೆ ಎಲ್ರಿಗೂ ಅನುಮಾನ ಬಂದಿರೋದು ದೆಹಲಿಗೆ ಹೋದಂಥ ಸ್ನೇಹ ವಾಪಸ್ ಬರಬೇಕಾದ್ರೆ ಬೇರೆ ಸ್ನೇಹ ಅಂದರೆ ಸಂಜನ ಬದಲಿಗೆ ಹೊಸ ಹೀರೋಯಿನ್ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಹಾಗೇನೆ ಒಂದು ಸುಳಿವು ಇದೀಗ ಸಿಕ್ಕ ಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹೌದು ಸ್ನೇಹ ಪಾತ್ರವನ್ನು ಮಾಡ್ತಾ ಇದ್ದಂಥ ಸಂಚನಾ ಆ ಸೀರಿಯಲ್ ಜೊತೆಗೆ ಹೊಂದ್ಕೊಂಡೇ ಇದ್ರು ಒಂದು ಹೊಸ ಸಿನಿಮಾಗೂ ಕೂಡ ಕೈ ಹಾಕಿದ್ರು ಮೋಸ್ಟ್ಲಿ ಆ ಸಿನಿಮಾಗೂ ಈ ಸೀರಿಯಲ್ ಡೇಟಿಗೂ ಕ್ಲಾಶ್ ಆಗ್ತಿದೆ ಅಂತ ಕಾಣುತ್ತೆ ಆ ಕಾರಣಕ್ಕಾಗಿ ಇದೀಗ ಸ್ನೇಹ ಪಾತ್ರವನ್ನ ಬದಲು ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿ ಆರೂರು ಜಗದೀಶ್ ಇದ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಅಂತ ಸುಮ್ಮನೆ ಇದ್ದಂತ ಪಾತ್ರವನ್ನ ದೆಹಲಿಗೆ ಕೋಚಿಂಗಿಗೆ ಹೋಗೋದು ಅಂತ ಕಳಿಸ್ತಾ ಇದ್ದಾರೆ ಕೋಚಿಂಗಿಗೆ ಹೋಗುವಂತ ಸ್ನೇಹ ಸಂಜನಾ ಸ್ನೇಹ ವಾಪಸ್ ಬರಬೇಕಾದ್ರೆ ಸಂಜನ ಹೊರತುಪಡಿಸಿ ಬೇರೆ ಸ್ನೇಹ ಎಂಟ್ರಿ ಆಗ್ತಾರೆ ಅನ್ನೋದು ಈಗಿರುವಂಥ ವಿಚಾರ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ್ದು ಆರೂರು ಜಗದೀಶ್ ಅವರ ಒಂದು ಪೋಸ್ಟ್ ಹೌದು ಕೆಲವು ದಿನಗಳ ಹಿಂದೆ ಆರೂರು ಜಗದೀಶ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ನಮಗೆ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸೋಕೆ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಹುಡುಗಿ ಬೇಕಾಗಿದ್ದಾರೆ ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮನ್ನು ಅಪ್ರೋಚ್ ಮಾಡಬಹುದು ಅನ್ನೋದು ಆ ಪೋಸ್ಟ್ನ ಹಿನ್ನೆಲೆ ಆಗಿತ್ತು ಇಲ್ಲಿ ಸ್ನೇಹ ಪಾತ್ರ ಪಾತ್ರವೂ ಕೂಡ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಪ್ರಾಗಿದ್ದ ಒಂದು ಪಾತ್ರ ಆಗಿದೆ ಸೊ ಇದೇ ಕಾರಣಕ್ಕೆ ಇದೇ ರೀಸನ್ಗೆ ಆರೂರು ಜಗದೀಶ್ ಒಂದು ತಿಂಗಳ ಹಿಂದೆನೆ ಪೋಸ್ಟ್ ಮಾಡಿದ್ರು ಅಂತ ಕಾಣುತ್ತೆ ಈಗ ಯಾವುದೋ ಒಂದು ಹುಡುಗಿ ಸಿಕ್ಕದಂಗೆ ಇದೆ ಅದಕ್ಕೆ ಸ್ನೇಹ ಪಾತ್ರವನ್ನು ಇಲ್ಲಿ ಸಂಜನ ಮಾಡೋದನ್ನ ಮುಗಿಸಿ ಆ ಪಾತ್ರಕ್ಕೆ ಇನ್ನೊಂದು ಹೊಸ ಹುಡುಗಿಯ ಎಂಟ್ರಿ ಮಾಡಿಸೋದಕ್ಕೆ ಕತೆಯಲ್ಲಿಗೆ ಟ್ವಿಸ್ಟ್ ಮಾಡಿ ಈಗ ದೆಹಲಿಗೆ ಕಳಿಸಿದ್ದಾರೆ ಅನ್ನೋದು ವಿಚಾರ ವೈರಲ್ ಆಗ್ತಾ ಇದೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು